ಗುಲ್ಮೊಹರ್ ಗಿಡಗಳು ಜಗತ್ತಿನಲ್ಲಿಯೇ ಒಂದು ಅಂದವಾದ ಗಿಡಗಳು. ಬಿಸಿಲುಗಾಲದಲ್ಲಿ ಈ ಗಿಡದ ಮೇಲಿರುವ ಕೆಂಪು ಕಂದು ಬಣ್ಣದ ಹೂಗಳಿಂದಾಗಿ ಪರಿಸರವೆಲ್ಲ ಹೂವಿನ ರಾಶಿಯಲ್ಲಿ ಇಟ್ಟಂತೆ ಕಾಣುವುದು. ಇದರ ವೈಜ್ಞಾನಿಕ ಹೆಸರು ಡಿಲಾನಿಯ ರೇಗಿಯ. ಹಾಗೂ ಈ ಗಿಡವು ನಮ್ಮ ದೇಶದಲ್ಲಿ 18ನೇ ಶತಮಾನದಲ್ಲಿ ಬಂದಿರಬಹುದು. ಮಡಗಾಸ್ಕರ್ ನಡುಗಡ್ಡೆಯಿಂದ ಮುಂಬಯಿ ಹತ್ತಿರ 1840ರಲ್ಲಿ ಇದನ್ನು ನೆಡಲಾಯಿತು. ಇದಕ್ಕೆ ರಾಯಲ್ ಪೊಯಾನಿಷಿಯಾನಾ ಹಾಗೂ ಫ್ಲಾಂಬೋಯಂಟ್ ಟ್ರೀ ಎಂದು ಕೂಡ ಕರೆಯುತ್ತಾರೆ. ಕೇರಳದಲ್ಲಿ ಈ ಗಿಡದ ಬಗ್ಗೆ ಒಂದು ಕಥೆ ಇದೆ. ಸೇಂಟ್ ಥಾಮಸ್ ಕ್ರಿಶ್ಚಿಯನ್ರ ನಂಬಿಕೆಯಂತೆ ಯೇಸು ಕ್ರಿಸ್ತನನ್ನು ಗಲ್ಲಿಗೇರಿಸಿದಾಗ ಗುಲ್ಮೊಹರದ ಗಿಡ ಅದರ ಸಮೀಪವಿತ್ತು. ಶಿಲುಬಿಗೆ ಸಮೀಪದಲ್ಲಿಯೇ ಇದು ಇತ್ತು. ಅವನ ರಕ್ತದ ಹನಿಯಿಂದಾಗಿ ಗಿಡದ ಹೂಗಳು ಕೆಂಪು ಬಣ್ಣವನ್ನು ತಾಳಿವೆ ಎಂದು ಅವರ ನಂಬಿಕೆ. ಇದರ ಗುಲ್ಮೊಹರ್ ಹೆಸರು ಕೂಡ ಗುಲ್ ಎಂದರೆ ಹೂ ಹಾಗೂ ಮೊಹರ್ ಎಂದರೆ ನವಿಲು. 2 ಅಡಿ ಉದ್ದದ ಈ ಗಿಡದ ಕಾಯಿಗಳನ್ನು ಪಾಡನ್ನು ಉಪಯೋಗಿಸಿ ಮಕ್ಕಳು ಯುದ್ಧದ ಆಟವನ್ನು ಆಡುತ್ತಿದ್ದುದನ್ನು ನೀವು ನೋಡಿರಲು ಸಾಕು.